ಗುಡ್ ಮಾರ್ನಿಂಗ್ ಗೈಸ್, ನಾನು ಇವತ್ತಿಂದ ನಾನು ಡಯಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲ್ದಿ ಈಟಿಂಗು, ನನ್ನ ಮೈನ್ ಜಂಕ್ ಎಲ್ಲ ಕಟ್ ಮಾಡಿ ನಾರ್ಮಲ್ ಹೋಮ್ ಕುಕ್ ಫುಡ್ಡು, ಪ್ರೋಟೀನ್ನ ನನ್ನ ಬಾಡಿ ವೈಟ್ ಎಷ್ಟಿದೆ ಅಷ್ಟು ಪ್ರೋಟೀನ್ ಈಟ್ ಮಾಡೋ ಥರ ಮಿನಿಮಮ್. ಸೊ ಫಸ್ಟ್ ಮೀಲು ಓಟ್ಸ್ ಮೀಲ್ ತೊಗೊತೀನಿ, ಬಟ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಹೊತ್ತು ನಾನು ಫಾಸ್ಟಿಂಗ್ ಮಾಡ್ತೀನಿ, ಸೊ ಒಂದು 12 o'clock ಫಾಸ್ಟಿಂಗ್ ಮಾಡ್ತೀನಿ. ಸೊ ಅದಾದ್ಮೇಲೆ ತಿಂತೀನಿ ಒಂಥರ. ನೆನ್ನೆ ತಿಂದಿದ್ದೆ ನೈಟು ಚಿಕನ್ ಎಲ್ಲ, ಸ್ವಲ್ಪ ಇನ್ನ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಅಲ್ಲೇ ಇದ್ದೀನಿ. ಸೊ ಅದಕ್ಕೆ ನಾನು ಬೆಳಿಗ್ಗೆ ಅಲ್ಲ, ಸೊ ಬೆಳಿಗ್ಗೆ 5 ಫಾಸ್ಟಿಂಗ್ ಮಾಡಿ ಒಂದು 12 o'clock ನಾನು ಫಸ್ಟ್ ಮೀಲ್ ತೊಗೊತೀನಿ. ಫಸ್ಟ್ ಮೀಲ್ ಬಂದು ಓಟ್ಸ್ ಮೀಲ್ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಏನು ತೊಗೊಂತೀನಿ ಅಂತ ತೋರಿಸ್ತೀನಿ. ಸೊ ಮಿನಿಮಮ್ ಡಯಟು ಹೋಮ್ ಕುಕ್ ಫುಡ್ಡು, ಬೇಸಿಕ್ ಅಂದರೆ ಲೈಕ್ ಪ್ರೋಟೀನ್ ಇರೋರು ಪ್ರೋಟೀನ್ ಯೂಸ್ ಮಾಡ್ತೀನಿ ಗೈಸ್. ಇನ್ನೊಂದು 1 ಬರ್ಬೋದೇನೋ, ಅದಾದಮೇಲೆ ಪ್ರೋಟೀನು ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಆವಾಗ ಇನ್ನೇನು ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ನಾನು ಪ್ರೋಟೀನ್ ಕಂಪ್ಲೀಟ್ ಮಾಡೋಕ್ಕೆ. ಬಟ್ ಲೆಟ್ಸ್ ಸಿ, ಸಿಗ್ತೀನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೇಗ ಎದ್ಬಿಟ್ಟೆ ಇವತ್ತು, ಆದರೆ ಸ್ವಲ್ಪ ಮಾಡ್ಕೊಬೇಕು, ಸ್ವಲ್ಪ ತಾದ್ಮೇಲೆ ಮಾಡ್ಕೊತೀನಿ. ಸೊ ಇವತ್ತು ಹೆಂಗೂ ಕೆಲಸಕ್ಕೆ ಲೀವ್ ಹಾಕಿದ್ದೀನಿ, ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಸೊ ಯಾರೋ ರಿಲೇಟಿವ್ ಮನೆಗೆ ಹೋಗಬೇಕಾಗಿತ್ತು, ಸ್ವಲ್ಪ ಪ್ರಾಬ್ಲಮ್ ಇದೆ, ಸ್ವಲ್ಪ ರಿಲೇಟಿವ್ ಮನೆಗೆ ಹೋಗಬೇಕಾಗಿತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಸೊ ಅದಕ್ಕೆ ಕೆಲಸ ಲೀವ್ ಹಾಕಿದ್ದೀನಿ ಇವತ್ತು. ಸೊ ಜಿಮ್ಗೆಲ್ಲ ಹೋಗಿ ಬಂದು ನೆನ್ನೆ ಅವ್ರು ಸಿಕ್ಕಿಲ್ಲ, ಸಿಗಬೇಕಾಗಿರೋರು ಇವತ್ತು ಸಿಗ್ತಾರೆ ಅನ್ಸುತ್ತೆ, ನೋಡೋಣ. ಸೊ ಟಾರ್ಗೆಟ್ ಇಷ್ಟು ಇಟ್ ಸಾರಿ ಟಾರ್ಗೆಟ್ ಇಷ್ಟು ರೆಡ್ಯೂಸ್, ಅಟ್ಲೀಸ್ಟ್ ಒಂದು 6 kg ಡ್ರಾಪ್ ಮಾಡೋ ಥರ ಪ್ಲ್ಯಾನು. ಸೊ ಮಾಡಿಬಿಡ್ತೀನಿ, ನನಗೆ ಗೊತ್ತಿಲ್ಲ ನನಗೆ. ಸ್ವಲ್ಪ ಕ್ಲೀನ್ ಮಾಡಬೇಕಷ್ಟೇ ಡಯೆಟು. ಸೊ ಈ ವಾರ ಹಿಂದೆ ಇವತ್ತಿಂದ ಸ್ಯಾಟರ್ಡೇ ಫ್ರೆಂಡ್, ನನ್ನ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾನೆ ಬಾಲ ಅಂತ, ಸೊ ಚೈಲ್ಡ್ಹುಡ್ ಫ್ರೆಂಡು, ಅವ್ನ ಬರ್ಡೇ. ಸೊ ಅವ್ರ ಮನೆಗೆ ಹೋಗ್ತೀನಿ. ಸೊ ಅಲ್ಲೆಲ್ಲ ಕಷ್ಟ ಆಗ್ಬೋದು ಸ್ವಲ್ಪ, ಬಟ್ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇ ಬಿ ಸ್ಯಾಟರ್ಡೇ ನೈಟು ಸಂಡೇ ಸ್ವಲ್ಪ ಹಂಗೆ ಹಿಂಗೆ ಆಗ್ಬೋದು, ತಿಂದರೂ ಮನೇಲೂ ತಿನ್ನೋ ಸ್ವಲ್ಪ ಜಾಸ್ತಿ ಈಚೆ ತಿನ್ನೋಕೆ ಹೋಗಲ್ಲ. ಸೊ ಮತ್ತೆ ಮಂಡೇಯಿಂದ ಕ್ಲೀನ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಮಂಡೇಯಿಂದ ಸ್ಟಾರ್ಟ್ ಮಾಡ್ತಾ ಇರೋದು ಪಕ್ಕಾ ಡಯಟ್ ಮಾಡ್ತೀನಿ. ಸೊ ಅಟ್ಲೀಸ್ಟ್ ಒಂದು 1 ಅಲಾಡಲ್ಲ ಆ ಥರ. ಸೊ ಹೋಪ್ ಫಾರ್ ದಿ ಬೆಸ್ಟ್. ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ. ಸೊ ಲೆಟ್ಸ್ ಡು ಇಟ್ ಗೈಸ್, ಲೆಟ್ಸ್ ಡು ಇಟ್. ಸೊ ಗೈಸ್, ನಾನು ಯಾರನ್ನ ಮೀಟ್ ಮಾಡಬೇಕು ಅಂತಿದ್ದೆ, ಅವರು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಹೋಗ್ಬಿಟ್ಟು ಮೀಟ್ ಮಾಡಿ ಸ್ವಲ್ಪ ಏನು ಕೆಲಸ ಇದೆ ಅಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ಇವತ್ತು ಜಿಮ್ಗೆ ಹೋಗ್ಬೋದು ಅದರಿಂದ. ಸೊ ಹೊರಗಡೆ ಬಂದು ಇನ್ನೇ ಯಾವುದೋ ಒಂದು ಮೀಲು ತೊಗೊಂಡಿಲ್ಲ ನಾನು, ಆಲ್ಮೋಸ್ಟ್ 11 o'clock ಆಗಿದೆ. ಸೊ ಒಂದು 12:30 ಹಂಗೆ ಒಂದು ಓಟ್ಸ್ ಮೀಲ್ ತೊಗೊತೀನಿ. ಸೊ ಸಿಗೋ ನಾವು ಮೀಲ್ ತೊಗೊಂಡೋಗಿ ಸಿಗ್ತೀನಿ, ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಗೈಸ್. ಅದನ್ನ ಸಿಗ್ತೀನಿ ಗೈಸ್, ಕೆಲಸ ಆಯಿತು ಗೈಸ್, ಹೋಗಿದ್ದು ಕೆಲಸ ಆಯಿತು ಗೈಸ್. ಸೊ ಗೈಸ್, ಹೋಗಿದ್ದು ಕೆಲಸ ಆಯಿತು. ಸೊ ಸೂಪರ್ ಎಲ್ಲ ಒಳ್ಳೆಯದಾಯಿತು. ಸೊ ಇವಾಗ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಒಂದೇ ಒಂದು ಹಣ್ಣು ತಿಂದೆ, ಅಲ್ಲಿ ಚೆಸೇಬೇಕಾಯ್ತು ತಿಂದ್ಬಿಟ್ಟೆ ಒಂದು, ಬಿಟ್ಟರೆ ಇನ್ನೇನು ತಿಂದಿಲ್ಲ. ಸೊ ನನ್ನ ಇವಾಗ ಓಟ್ಸ್ ಮಾಡ್ಕೊಂಡು ಅಷ್ಟಿಲ್ಲ, ಹೊಟ್ಟೆ ಹಸಿತಿದೆ. ಸೊ ಜಸ್ಟ್ ನಾನು ರೈಸು ಏನು ತೊಗೊಂಡೆ ಅದು ತಗೋ ತೋರಿಸ್ತೀನಿ ನಿಮಗೆ, ಮತ್ತು ಜಿಮ್ಗೆ ಹೋಗಿನ ಮುಂಚೆ ಓಟ್ಸ್ ತಿಂತೀನಿ, ತೋರಿಸ್ತೀನಿ. ಸೊ ಇದು ಬಂದು ನನ್ನ ಫಸ್ಟ್ ಮೀಲ್ ಗೈಸ್, ರೈಸು ಮತ್ತು ಹೆಸರು ಕಾಳು ಸಾರು. ಸೊ ಹೆಸರು ಕಾಳು ಸಾರು ಬಂದ್ಬಿಟ್ಟು ನಾನು 2 ಒಂದು ಸತಿ ಅಮ್ಮಗೆ ಮಾಡಿಕೊಂಡು ಕೇಳ್ಬಿಡ್ತೀನಿ. ಸೊ ಪದೇ ಪದೇ ಅವ್ರಿಗೂ ಮಾಡು ಅಂತ ಹೇಳೋಕ್ಕಿರಲ್ಲ. ಸೊ ಇದ್ರೆ 2 ಇಲ್ಲ 3 ತಿಂದ್ಬಿಡ್ತೀನಿ, ಇಲ್ಲ 2 ಒನ್ಸು ಕಾಳು ಸಾರು ಮಾಡಿಸ್ಕೊಂಡು ತಿಂದ್ಬಿಡ್ತೀನಿ ಇನ್ಮೇಲೆ. ಸೊ ಇದು ತಿಂದ್ಬಿಟ್ಟೇ ಸಿಗ್ತೀನಿ ಗೈಸ್, ಹೊಟ್ಟೆ ತುಂಬ ಹಸಿದೆ ಇದೆ, ಬೆಳಗ್ಗೆಯಿಂದ ಏನು ಹೋಗಿಲ್ಲ ಹೊಟ್ಟೆ ಒಡೆ. ಸೊ ಸಿಗ್ತೀನಿ ಗೈಸ್, ತಿಂದ್ಬಿಟ್ಟು. ಸೊ ಗೈಸ್, ರೆಗ್ಲಿ ಜಿಮ್ಮು ಬಂದೆ. ಸೊ ಲೇಟ್ ಆಗೋಯ್ತು ಇವತ್ತು, ಓಟ್ಸ್ ಮೀಲು ಏನು ತಿಂದಿಲ್ಲ, ಹಂಗೆ ಬೇಗ ಬೇಗ ಓಡ್ ಬಂದೆ. ಸೊ ಸ್ವಲ್ಪ ವರ್ಕೌಟ್ ಮಾಡಿ, ಫುಲ್ ಬಾಡಿ ವರ್ಕೌಟ್ ಮಾಡ್ತೀನಿ, ನಿನ್ನೆಲ್ಲೂ ಬಂದಿಲ್ವಲ್ಲ. ಸೊ ಫುಲ್ ಬಾಡಿ ವರ್ಕೌಟ್ ಮಾಡ್ಕೊಂಡು ಹೋಗ್ತೀನಿ, ನೋಡೋಣ ತುಂಬ ಜನ ಇದೆ ರೆಕಾರ್ಡ್ ಎಷ್ಟು ಮಾಡೋಕ್ಕಾಗತ್ತೆ ಮಾಡ್ತೀನಿ ಗೈಸ್. ಸೊ ಗೈಸ್, ಜಿಮ್ಮಿಂದ ಮನೆಗೆ ಬಂದು ರೆಡಿ ಆಗಿದ್ದೀನಿ, ಸ್ವಲ್ಪ ಹೊರಗಡೆ ಹೋಗ್ಬೇಕು, ಕೆಲಸಕ್ಕೆ ಲೀವ್ ಹಾಕಿದ್ದೀನಿ, ಸ್ವಲ್ಪ ರಿಲೇಟಿವ್ ಆಗಿದೆಯಲ್ಲ, ಹೊರಗಡೆ ಹೋಗ್ಬೇಕು ಸ್ವಲ್ಪ, ಕ್ಲೋಸ್ ಮನೆ ಕೆಲಸ ಇದೆ. ಸೊ ಹೆಂಗು ಇವತ್ತು ಓಟ್ಸ್ ತಿಂದಿದ್ವಲ್ಲ, ಅದಕ್ಕೆ ಪ್ರೋಟೀನ್ ಶೇಕ್ ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡು ಹೋಗ್ತೀನಿ, ಹೋಗ್ಬಿಟ್ಟು ಮನೆಗೆ ಬಂದು ಏನು ತಿಂತೀನಿ, ಏನೋ ಇಂಟ್ರೆಸ್ಟಿಂಗ್ ಆಗಿ ಏನಿದೆ ತೋರಿಸ್ತೀನಿ ಗೈಸ್. ನಾಳೆದ ಸ್ವಲ್ಪ ಇನ್ನೂ ಇಂಟ್ರೆಸ್ಟಿಂಗ್ ಆಗಿತ್ತು, ನಾಳೆದ ಪಕ್ಕ ಡಯಟ್ ಮಾಡ್ತಾ ಇದ್ದೀನಿ, ಪಕ್ಕ ಇದು ಪ್ರಾಮಿಸ್ ಗೈಸ್. ಅಮ್ಮ ಜೊತೆ ಹೊರಗಡೆ ಬಂದಿದ್ದೆ, ಕೆಲಸ ಅಂತೂ ಆಗಿಲ್ಲ ಬಂದಿದ್ದು, ಬಟ್ ಎಗ್ರೈಸ್ ತಿನ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು, ಫೇಮಸ್ ಮಲ್ಲೇಶ್ವರಂ. ಸೊ ಎಗ್ ರೈಸ್ ತಿನ್ಕೊಂಡು ಮನೆಗೆ ಹೋಗಿ ಸಿಗ್ತೀನಿ, ಮನೆಗೆ ಹೋಗಿ ತಿಂತೀನಿ ಗೈಸ್. ಮತ್ತೆ ಮನೆ ಸಿಕ್ಕಾಪಟ್ಟೆ ಸಿಗ್ತಾಯಿತ್ತು, ಅದಕ್ಕೆ ತಿನ್ಬಿಡ್ತೀನಿ. ಸೊ ಗೈಸ್, ಕೆಲಸ ಇವಕ್ಕಿದೆ ಅನ್ನಲ್ಲ, ಸೊ ಮಲ್ಕೊತಿದ್ದೆ ಇವಾಗ, ಮ್ಯಾಚ್ ಎಲ್ಲ ಮುಗೀತು. ಏನು ಗೈಸ್, ಸೋತ್ರ ಅಂತ ಬೇಜಾರು ಮಾಡೋದ, ಇಲ್ಲ ಲಾಸ್ಟ್ ಒಂದು 6 ಗೇಮ್ ಮಸ್ತಾಗಿ ಆಡೋದು ಅಂತ ಖುಷಿ ಪಡೋದ ಅಂತ ಗೊತ್ತಾಗ್ತಿಲ್ಲ. ಒಂದ್ಸಲಿ ಬೇಜಾರಿದೆ, ಬಟ್ ತುಂಬಾ ಬೇಜಾರಿದೆ, ಬಟ್ ಅಟ್ಲೀಸ್ಟ್ ಒಂದು ಒಳ್ಳೆ ಟಫ್ ಕಾಂಪಿಟೇಷನ್ ಕೊಟ್ಟರು ಲಾಸ್ಟ್ವರೆಗೂ ಅನ್ನೋದು ಒಂದು ಖುಷಿ. ಪರವಾಗಿಲ್ಲ, ಇನ್ನೊಂದು ಸೀಸನ್, ಇವಾಗ ಬೇಜಾರಾಯ್ತು ಅಷ್ಟೇ, ಇನ್ನೊಂದು ಸೀಸನ್ ಕಾಯೋಣ. ಹೋಪ್ಫುಲಿ ಸಮ್ ಡೇ
ಗೆದ್ದೇ ಗೆದ್ದಿರಿ ಅನ್ನೋ ನಂಬಿಕೆ ಇದೆ. ನೋಡೋಣ, ನಮಗೂ ಒಂದಿನ ಟೈಮ್ ಬರುತ್ತೆ ಅಂತಾರಲ್ಲ ಆ ಥರ. ಲೆಟ್ಸ್ ವೇಟ್, ಮಲ್ಕೊತೀನಿ ಇವಾಗ. ಸೊ ಬೆಳಿಗ್ಗೆ ಬೇಗ ಇದ್ದೀವಿ, ಸ್ವಲ್ಪ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಪ್ಪನ. ಬೆಳಿಗ್ಗೆ ಸಿಗ್ತೀನಿ ಗೈಸ್. ಗುಡ್ ನೈಟ್. ಜೈ ಆರ್ ಸಿ ಬಿ. ಒಡೆದೇ ಹೋರಿದ್ದೀರಿ ಒಂದಿನ ಗೈಸ್. ನಾವು ಬೈ.